ನಮಸ್ಕಾರ ನಾನು ನಿಮ್ಮ ಶ್ರೀಧರ ಚಿನ್ನರ ಲೋಕದ ಕಥಾ ಪ್ರಪಂಚಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತಹ ಬಟಾಣಿಗಳಿಗೆ ಪುಟಾಣಿಗಳಿಗೆ ಅಪ್ಪ ಅಮ್ಮಂದರಿಗೆ ಅಜ್ಜಿ ತಾತಂದರಿಗೆ ಎಲ್ಲರನ್ನ ಒಟ್ಟಿಗೆ ಇವತ್ತು ನಾನು ಕಥಾ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀವೆಲ್ಲರೂ ಬರ್ತೀರಾ ಅಲ್ವಾ ಹಾ ನಿಮ್ಮ ಜೊತೆ ಬರೋದಕ್ಕೆ ಇವತ್ತು ನನ್ನಲ್ಲಿ ಒಂದಷ್ಟು ಪುಟಾಣಿಗಳು ಬಂದಿದ್ದಾರೆ ಅವರನ್ನೆಲ್ಲ ಈಗ ಪರಿಚಯ ಮಾಡಿಕೊಳ್ಳೋಣವಾ ಹಾ ನೀವೆಲ್ಲ ಇವತ್ತು ಯಾಕಪ್ಪ ಬಂದಿದ್ದೀರಾ ಕಥೆ ಕೇಳೋದಕ್ಕೆ ಬಂದಿದ್ದೀರಾ ಹಾಗಾದ್ರೆ ಒಬ್ರೊಬ್ಬರೇ ಪರಿಚಯ ಮಾಡ್ಕೊಳ್ತೀರಾ ನಿಮ್ಮ ಹೆಸರನ್ನ ರೆಡಿ ಹ್ಮ್ ಇಲ್ಲಿಂದ ಶುರು ಮಾಡೋಣ ನನ್ನ ಹೆಸರು ಪ್ರಣ್ವಿ ಹ್ಮ್ ನೀವು ನನ್ನ ಹೆಸರು ಭಾವನಾ ಓ ನನ್ನ ಹೆಸರು ನಯನ 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 ಅಂದ್ರೆ ಏನು ಹಾ ನಯನ ಅಂದ್ರೆ

ನನ್ನ ಹೆಸರು ಶ್ರೇಯ ಶ್ರೇಯ ನನ್ನ ಹೆಸರು ನವೀನ್ ನವೀನ್ ಎಲ್ಲ ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡಿತೀರಾ ರೆಡಿ ಒಂದು ಎರಡು ಮೂರು ಲೋಕದ ಕಥಾ ಪ್ರಪಂಚಕ್ಕೆ ಆಗಮಿಸಿರುವಂತಹ ನಮ್ಮ ಎಲ್ಲ ಪುಟಾಣಿಗಳಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಕಥಾ ಪ್ರಪಂಚಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ಕಥೆಗಳನ್ನು ಶುರು ಮಾಡೋಣ ಸರಿ ಹಾಗಾದ್ರೆ ನೀವೆಲ್ಲ ಯಾಕೆ ಬಂದಿದ್ದೀರಾ ಇಲ್ಲಿ ಕತೆ ಕೇಳೋದಕ್ಕೆ ಬಂದಿದ್ದೀರಾ ಕತೆ ಯಾರಪ್ಪ ಹೇಳ್ತಾರೆ ನಾನ್ ಕತೆ ಹೇಳ್ತೀನಿ ನೀವ್ ಕತೆ ಕೇಳೋದಕ್ಕೆ ಬಂದಿದ್ದೀರಾ ಹಾಗಾದ್ರೆ ನೀವ್ ಮನೆಯಲ್ಲಿ ಅಜ್ಜಿ ಕತೆ ಹೇಳಲ್ವಾ ಅಜ್ಜಿ ಊರ್ಗ್ ಹೋಗಿದ್ದಾರಾ ಓ ಕತೆ ಕೇಳೋದಕ್ಕೆ ನೀವು ಊರ್ಗ್ ಹೋಗ್ಬೇಕಾ ಇಲ್ಲ ನೀವು ಊರ್ಗ್ ಹೋಗೋದೇ ಬೇಡ ನಮ್ ಚಂದನ ಟಿವಿನ ಆನ್ ಮಾಡಿದ್ರೆ ನೀವು ಎಲ್ಲ ತರದ ನೀತಿ ಕಥೆಗಳನ್ನ ಕೇಳ್ಬೋದು ಸರಿನಾ ಕತೆ ಕೇಳಕ್ ಬಂದಿದ್ದೀರಾ ಅಂತ ಹೇಳ್ತೀರಲ್ಲ ಈಗ ಕಥೆಗಳಲ್ಲಿ ಯಾವ ಯಾವ ತರದ ಕಥೆಗಳಿದೆ ಅಂತ ಗೊತ್ತಾ ನಿಮ್ಗೆ ನೀತಿ ನೀತಿ ಕಥೆಗಳು ಆಮೇಲೆ ರಾಮಾಯಣ ರಾಮಾಯಣದಲ್ಲಿ ಬರುವಂತಹ ಕಥೆಗಳು ಉಪಕಥೆಗಳು ಆಮೇಲೆ ಮಹಾಭಾರತದಲ್ಲಿ ಬರುವಂತಹ ಉಪಕಥೆಗಳು ಆಮೇಲೆ ತೆನಾಲಿ ರಾಮಕೃಷ್ಣನ ಕಥೆಗಳು ಆಮೇಲೆ ಅರೇಬಿಯನ್ ನೈಟ್ಸ್ ಕಥೆಗಳು ವಿಕ್ರಮ ಮತ್ತು ಬೇತಾಳ ಕಥೆಗಳು ಅಕ್ಬರ ಈ ಸೋಪನ ನೀತಿ ಕಥೆಗಳು ಹೀಗೆ ಬಹಳಷ್ಟು ಕಥೆಗಳಿದೆ ಹೌದಲ್ವಾ ಕಥೆಗಳನ್ನ ಕೇಳೋದ್ರಿಂದ ಅಥವಾ ಕಥೆಗಳನ್ನ ಹೇಳೋದ್ರಿಂದ ಏನಪ್ಪ ಪ್ರಯೋಜನ ಏನ್ ಪ್ರಯೋಜನ ಯಾಕೆ ನಾವು ಕಥೆ ಕೇಳಬೇಕು ಇಮ್ಯಾಜಿನೇಷನ್ ಹಾ ಕಥೆಗಳನ್ನ ಕೇಳೋದ್ರಿಂದ ನಮ್ಮ ಕಲ್ಪನಾ ಶಕ್ತಿ ಜಾಸ್ತಿ ಆಗತ್ತೆ ಹೌದಲ್ವಾ ಕತೆಗಳನ್ನ ಕೇಳೋದ್ರಿಂದ ಕಥೆಗಳನ್ನ ಹೇಳೋದ್ರಿಂದ ನಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗತ್ತೆ ಹೇಗೇಳಿ ಒಂದು ಮೂರು ಪೇಜ್ ಇರತ್ತಪ್ಪ ಕತೆ ಅದನ್ನೆಲ್ಲ ಓದಿ ನೋಡದೆ ಹೇಳ್ತೀವಲ್ಲ ಹಾಗಾಗಿ ನಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಕತೆಗಳನ್ನ ಹೇಳೋದ್ರಿಂದ ಕತೆಗಳಿಂದ ಕೇಳೋದ್ರಿಂದ ನಮ್ಮ ಗ್ರಹಣ ಶಕ್ತಿ ಜಾಸ್ತಿ ಆಗತ್ತೆ ಗ್ರಹಣ ಶಕ್ತಿ ಅಂದ್ರೆ ಏನು ಗ್ರಾಫಿಂಗ್ ಪವರ್ ಹೇಳಿದ ತಕ್ಷಣ ಕೇಳಿಸ್ಕೊಂಡು ಹೇಳುವಂತಹ ಶಕ್ತಿ ಜಾಸ್ತಿ ಆಗತ್ತೆ ಹಾಗೆ ಕಥೆಗಳನ್ನ ಹೇಳೋದ್ರಿಂದ ಏಕಾಗ್ರತಾ ಶಕ್ತಿ ಜಾಸ್ತಿ ಆಗತ್ತೆ ಕಾನ್ಸಂಟ್ರೇಷನ್ ಪವರು ಜಾಸ್ತಿ ಆಗತ್ತೆ ಹಾಗೆ ಕತೆಗಳನ್ನ ಹೇಳೋದ್ರಿಂದ ಕತೆಗಳನ್ನ ಕೇಳೋದ್ರಿಂದ ನಮ್ಮ ಸೃಜನಶೀಲತೆ ಜಾಸ್ತಿ ಆಗತ್ತೆ ಸೃಷ್ಟಿಶೀಲರಾಗ್ತೀವಿ ನಾವು ನಮ್ಮ ಕ್ರಿಯೇಟಿವ್ ಪವರು ಜಾಸ್ತಿ ಆಗುತ್ತೆ ಹಾಗಾಗಿ ಕಥೆಗಳನ್ನ ನಾವೆಲ್ಲರೂ ಕೇಳಬೇಕು ಕಥೆಗಳನ್ನ ಹೇಳಬೇಕು ಈಗ ಕಥೆಗಳಲ್ಲಿ ನೀವು ಬಹಳಷ್ಟು ರೀತಿಯ ಕಥೆಗಳಿದೆ ಅಂತ ಹೇಳಿದ್ರಿ ಅಲ್ವಾ ಪಂಚತಂತ್ರದ ಕಥೆಗಳು ಯಾರಾದರೂ ಕೇಳಿದ್ದೀರಾ ಹ್ಞೂ ಪಂಚತಂತ್ರದ ಕಥೆ ಕೇಳಿದ್ದೀರಾ ಪಂಚತಂತ್ರದ ಕಥೆ ಕೇಳಿದ್ದೀರಾ ಕೇಳಲಿಲ್ವಾ ಈಗ ನಾನು ಎಲ್ರಿಗೂ ಪಂಚತಂತ್ರದ ಕಥೆಗಳು ಹೇಗೆ ಉಂಟು ಅದನ್ನು ಯಾರು ಯಾರಿಗೆ ಹೇಳಿದ್ರು ಎಲ್ಲ ವಿಷಯಗಳನ್ನು ನಿಮಗೆ ಹೇಳ್ತೀನಿ ಓಕೆನಾ ಈಗ ಒಂದು ದೊಡ್ಡ ಕಾಡಿರುತ್ತೆ ಓಕೆ ಆ ಕಾಡಲ್ಲಿ ಒಬ್ಬ ರಾಜ ಇರ್ತಾನೆ ಓಕೆ ಆ ರಾಜ ತುಂಬ ಬೇಜಾರು ಮಾಡಿಕೊಂಡು ಕೂತಿರ್ತಾನೆ ಓಕೆ ಏನಪ್ಪ ಮಾಡೋದು ಯಾಕೆ ಬೇಜಾರಾಗಿರ್ತಾನೆ ಅವನು ಯಾಕೆ ಬೇಜಾರಾಗತ್ತೆ ನಮಗೆ ಯಾಕೆ ಬೇಜಾರಾಗತ್ತೆ ನಮಗೇನೋ ತೊಂದರೆ ಆಗ ಆಗಿರುತ್ತೆ ಅಲ್ವಾ ನಮ್ಗೆ ಯಾರೋ ಕಷ್ಟ ಕೊಟ್ಟಿರ್ತಾರೆ ನಮ್ಮ ಕೈಯಲ್ಲಿ ಆ ಕೆಲಸ ಆಗೋಲ್ಲ ಆ ಥರ ಆದಾಗ ನಮ್ಗೆ ಬೇಜಾರಾಗಿರುತ್ತೆ ಅಲ್ವ ಅವನು ಕಾಡಿಗೆ ಬಂದು ಯೋಚನೆ ಮಾಡ್ತಾನೆ ಏನಪ್ಪ ಮಾಡಲಿ ನನಗೆ ತೊಂದರೆನ ಯಾರು ಪರಿಹಾರ ಕೊಡ್ತಾರೆ ಅಂತ ಯೋಚನೆ ಮಾಡ್ತಿದ್ದಾಗ ಅವನಗೊಂದು ಐಡಿಯಾ ಹೊಡೆಯುತ್ತೆ ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ಅವನು ಕಾಡಿಂದ ತನ್ನ ಅರಮನೆಗೆ ಹೋಗ್ತಾನೆ ಆ ರಾಜ ಆ ರಾಜನಿಗೆ ಮೂರು ಜನ ಮಕ್ಕಳಿರ್ತಾರೆ ಮೂರು ಜನ ಮಕ್ಕಳು ಆ ರಾಜನ ಹೆಸರು ಅಮರಶಕ್ತಿ ಅಂತ ರಾಜನ ಹೆಸರೇನು ಹಾ ರಾಜನ ಹೆಸರು ಅಮರಶಕ್ತಿ ಅಂತ ಆ ರಾಜನಿಗೆ ಮೂರು ಜನ ಮಕ್ಕಳಿರ್ತಾರೆ ಒಬ್ಬ ಅನೇಕ ಶಕ್ತಿ ಇನ್ನೊಬ್ಬ ವಸುಶಕ್ತಿ ಇನ್ನೊಬ್ಬ ರುದ್ರಶಕ್ತಿ ಅನೇಕ ಶಕ್ತಿ ವಸುಶಕ್ತಿ ರುದ್ರಶಕ್ತಿ ಅಂತ ಮೂರು ಜನ ಮಕ್ಳಿರ್ತಾರೆ ಅವರು ತುಂಬ ದೊಡ್ಡರು ಹೇಳಿದ ಮಾತೇ ಕೇಳೋದಿಲ್ಲ ಹೇಳಿದ ಮಾತು ಕೇಳೋದೇ ಇಲ್ಲ ಏನಾದರೂ ಹೇಳಿದ್ರೆ ಅದು ಕೇಳಿಸ್ಕೊಳ್ಳೋ ವ್ಯವಧಾರನೂ ಇಲ್ಲ ಬರೀ ತರಲೆ ಮಾಡ್ತಿರ್ತಾರೆ ಚೇಷ್ಟೆ ಮಾಡ್ತಿರ್ತಾರೆ ತುಂಬ ಗಲಾಟೆಗಳು ಮಾಡ್ತಿರ್ತಾರೆ ಹೀಗಾಗಿ ಆ ರಾಜನಿಗೆ ತುಂಬ ಬೇಜಾರಾಗುತ್ತಿರುತ್ತೆ ಏನಪ್ಪ ಮಾಡಲಿ ಕಲಿಸ್ಬೇಕಾದ ವಯಸ್ಸಿನಲ್ಲಿ ಇವನಿಗೆ ವಿದ್ಯೆ ಕಲಿಸಿಲ್ಲ ಈಗ ಯಾರು ವಿದ್ಯೆ ಕಲಿಸ್ತಾರೆ ಇವರಿಗೆ ಅಂತ ಯೋಚನೆ ಮಾಡ್ತಾ ಒಂದಿನ ಏನು ಮಾಡ್ತಾನೆ ಅರಮನೆಯಲ್ಲಿ ಆಸ್ಥಾನಕ್ಕೆ ಎಲ್ಲ ಪಂಡಿತರನ್ನು ಕರ್ಕೊಂಡು ಬರ್ತಾನೆ ಪಂಡಿತರಂದರೆ ಗೊತ್ತು ಅಲ್ವಾ ಎಲ್ಲವನ್ನು ತಿಳ್ಕೊಂಡಿರೋರು ವಿದ್ವಾಂಸರು ಪಂಡಿತರನ್ನ ಎಲ್ಲರನ್ನು ಕರ್ಕೊಂಡು ಬಂದು ಕೂರಿಸ್ತಾನೆ ಕೂರಿಸ್ಬಿಟ್ಟು ಎಲ್ರಿಗೂ ಇವತ್ತು ರಾಜ ಯಾಕೆ ನಮ್ಮನ್ನೆಲ್ಲ ಕರೆದಿದ್ದಾನೆ ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತಾನೆ ಆವಾಗ ರಾಜ ಹೇಳ್ತಾನೆ ನೋಡಿ ನನ್ನ ಮೂರು ಜನ ಮಕ್ಕಳು ಸುಪುತ್ರರಿದ್ದಾರೆ ಅನೇಕ ಶಕ್ತಿ ವಸುಶಕ್ತಿ ಮತ್ತು ರುದ್ರಶಕ್ತಿ ಮೂರು ಜನ ಮಕ್ಕಳಿದ್ದಾರೆ ಅವ್ರಿಗೆ ನೀವು ವಿದ್ಯೆಯನ್ನು ಧಾರೆ ಎರಿಬೇಕು ಅವ್ರನ್ನ ಬುದ್ಧಿವಂತರನ್ನಾಗಿ ಮಾಡಬೇಕು ಅಂತ ಹೇಳಿದಾಗ ಒಬ್ಬ ಪಂಡಿತ ನಿಂತ್ಕೊಳ್ತಾನೆ ಅಯ್ಯೋ ಮಹಾರಾಜರೇ ಈ ಮುದಿ ಕುದುರೆಗೆ ದಾರಿಗೆ ತರೋಕ್ಕಾಗತ್ತಾ ವಯಸ್ಸಾಗಿರೋ ಕುದುರೆ ದಾರಿ ತರೋಕ್ಕಾಗತ್ತಾ ಇಲ್ಲ ಈ ಮುದಿ ಕುದುರೆಯನ್ನು ದಾರಿಗೆ ತರೋಕ್ಕೆ ಹೇಗೆ ಆಗಲ್ವೋ ಹಾಗೆ ನಿಮ್ಮ ಮಕ್ಕಳನ್ನೂ ದಾರಿ ತರೋಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾನೆ ಇನ್ನೊಬ್ಬ ಪಂಡಿತ ನಿತ್ಕೊಳ್ತಾನೆ ನೋಡಿ ನಾಯಿ ಬಾಲಕ್ಕೆ ಒಂದು ಕೋಲನ್ನ ಕಟ್ಟಿದ್ರೆ ನಾಯಿ ಬಲ ಸ್ಟ್ರೈಟ್ ಆಗತ್ತಾ ಕೋಲ್ ತೆಗೆದ್ರೆ ಆಮೇಲೆ ಏನಾಗತ್ತೆ ಅದು ಮತ್ತೆ ಆಗುತ್ತೆ ಅದೇ ತರನೇ ಯಾಕೆ ಈ ಕೆಲಸ ಮಾಡ್ತೀರಾ ಬಿಟ್ಟು ಬಿಡಿ ಅಂತ ಒಬ್ಬ ಪಂಡಿತ ಹೇಳ್ತಾನೆ ಆಗ ಮತ್ತೊಬ್ಬ ಪಂಡಿತ ಮುಂದೆ ಬರ್ತಾನೆ ಅವನ ಹೆಸರು ವಸುಭಾಗ ಭಟ್ಟ ಅಂತ ಏನು ಅವನ ಹೆಸರು ಹಾ ಅವನನ್ನೇ ಇನ್ನೊಂದು ಕಡೆ ವಿಷ್ಣು ಶರ್ಮಾ ಅಂತ ಕರೀತಾರೆ ಏನಂತ ಕರೀತಾರೆ ವಿಷ್ಣು ಹಾ ವಸುಭಾಗ ಭಟ್ಟ ಮತ್ತೆ ವಿಷ್ಣು ಶರ್ಮಾ ಅಂತ ಅವನು ಬರ್ತಾನೆ ಬಂದು ನಾನು ನಿಮ್ಮ ಮೂರೂ ಜನ ಮಕ್ಕಳಿಗೆ ವಿದ್ಯೆಯನ್ನ ದಾರೆ ಹೇಳಿತೀನಿ ಅಂತ ಹೇಳ್ತಾರೆ ಅವಾಗ ಮಹಾರಾಜನ್ ತುಂಬಾ ಖುಷಿ ಆಗತ್ತೆ ಬೇರೆಯವ್ರಿಗೆಲ್ಲ ಅಯ್ಯೋ ಇವನು ಏನು ಕೆಲಸ ಮಾಡ್ತಾನೋ ಏನಪ್ಪ ಹೋಗಿ ಹೋಗಿ ಆ ದಡ್ರಿಗೆ ವಿದ್ಯೆ ಹೇಳ್ಕೊಡ್ತೀನಿ ಅಂತ ಹೋಗ್ತಿದ್ದಾನಲ್ಲ ಅಂತ ಹೇಳಿದಾಗ ಖಂಡಿತವಾಗ್ಲೂ ಇನ್ನು ಮೂರು ತಿಂಗಳಲ್ಲಿ ನಿಮ್ಮೆಲ್ಲ ಮಕ್ಕ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡ್ತೀನಿ ಅಂತ ಹೇಳಿ ಆ ಮೂರೂ ಜನ ಮಕ್ಕಳನ್ನು ಅವನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ ಓಕೆ ಆ ಮಕ್ಕಳು ದಾರಿ ತರಲೆ ಮಾಡ್ಕೊಂಡು ತರಲೆ ಮಾಡ್ಕೊಂಡೇ ಹೋಗ್ತಿರ್ತಾನೆ ಅವಾಗ ಯೋಚನೆ ಮಾಡ್ತಿರ್ತಾನೆ ಇವನು ಹೇಗೆ ದಾರಿಗೆ ತರೋದು ಹೇಗೆ ದಾರಿಗೆ ತರೋದು ಅಂತ ಹೋಗಿ ಆಶ್ರಮದಲ್ಲಿ ಒಂದು ಮರದ ಕೆಳಗಡೆ ಮಕ್ಕಳನ್ನ ಮೂರು ಜನ ಮಕ್ಕಳನ್ನ ಕೂರಿಸ್ತಾನೆ ಕೂರಿಸ್ಬಿಟ್ಟು ಯೋಚನೆ ಮಾಡ್ತಾನೆ ಹೇಗೆ ಇವರನ್ನು ದಾರಿ ತರೋದು ಅಂತ ಆಗ ಮಕ್ಕಳಿಗೆ ಮಕ್ಕಳೇ ನಿಮಗೆಲ್ಲ ಒಂದು ಕಥೆ ಹೇಳ್ತೀನಿ ಇಷ್ಟನಾ ಅಂತ ಕೇಳಿದಾಗ ಮಕ್ಕಳಿಗೆ ಕಥೆ ಅಂದರೆ ಇಷ್ಟ ಅಲ್ವಾ ಹಾಂ ಆಯಿತು ಆಯಿತು ಹೇಳಿ ಹೇಳಿ ಅಂತ ಹೇಳಿದಾಗ ಒಂದು ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ ಮೊದಲನೇ ಕಥೆ ವಿಷ್ಣು ಶರ್ಮ ಅಥವಾ ವಸುಭಾಗ ಭಟ್ಟ ಆ ಮೂರೂ ಜನ ಯಾರು ಅನೇಕ ಶಕ್ತಿ ಮತ್ತೆ ಮತ್ತು ಶಕ್ತಿ ಮೂರೂ ಜನ ಮಕ್ಕಳಿಗೆ ಮೊದಲನೇ ಕಥೆ ಹೇಳಕ್ಕೆ ಶುರು ಮಾಡ್ತಾನೆ ಅದು ನರಿಯ ಕಥೆ ನರಿ ಎಲ್ರಿಗೂ ಗೊತ್ತಲ್ವಾ ಗೊತ್ತಲ್ವಾ ನೋಡಿ ಇದು ನರಿ ಈ ನರಿಯ ಒಂದು ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ ಒಬ್ಬ ಕಬ್ಬಿನ ತೋಟದಲ್ಲಿ ಕೆಲಸ ಮಾಡ್ತಿರ್ತಾನೆ ಆ ಕಬ್ಬಿನ ತೋಟದ ಮಾಲೀಕ ಅವನೇ ಯಾವ ತೋಟದ ಮಾಲೀಕ ಹಾ ಕಬ್ಬಿನ ತೋಟದ ಮಾಲೀಕ ಅವನು ಕಬ್ಬನ್ನ ತುಂಬ ಚಂದ ಬೆಳೆದಿರ್ತಾನೆ ಅವನಿಗೊಂದು ದೊಡ್ಡ ತಲೆನೋವು ರಾತ್ರಿ ಆದ್ರೆ ಈ ನರಿ ಇದೆಯಲ್ಲ ಈ ನರಿ ಹೆಸರು ಗೊತ್ತಾ ನಿಮಗೆ ಗೊತ್ತಾ ಧವನಕ ಅಂತ ಏನೀ ನರಿ ಹೆಸರು ಧವನಕಾ ಅಂತ ಇವನ ತಮ್ಮ ಒಬ್ಬ ಇರ್ತಾನೆ ಅವನು ಕರಟಕ ಅಂತ ಅವನ ಹೆಸರೇನು ಎಷ್ಟು ಚೆನ್ನಾಗಿದೆ ಅಲ್ವಾ ಹೆಸರು ಇವತ್ತಾದರೂ ಕೇಳಿದ್ದೀರಾ ಇವನು ತಮ್ಮ ಒಬ್ಬ ಇರ್ತಾನೆ ಅವನು ಕರಟಕ ಇವನು ಧವನಕ ಅಂತ ಈ ದವನಕ ಏನು ಮಾಡ್ತಾನೆ ರಾತ್ರಿ ಆದರೆ ಸಾಕು ಆ ಕಬ್ಬಿನ ತೋಟಕ್ಕೆ ಹೋಗಿ ತೋಟಕ್ಕೆ ಹೋಗಿ ಎಲ್ಲ ತಬ್ ಕಬ್ಬುಗಳನ್ನು ತಿಂದು ನಾಶ ಮಾಡಿ ಬರ್ತಿರ್ತಾನೆ ಇದು ಆ ತೋಟದ ಮಾಲೀಕ ಇರ್ತಾನಲ್ಲ ಅವನಿಗೆ ತಲೆನೋವಾಗ್ಬಿಟ್ಟಿರತ್ತೆ ಏನಪ್ಪ ಮಾಡೋದೀಗ ಅಂತ ಹೇಳಿ ಒಂದಿನ ಏನು ಮಾಡ್ತಾನೆ ಇವತ್ತೇನಾದರೂ ಮಾಡಿ ಆ ನರಿನ ಕೊಂದು ಹಾಕ್ಲೇಬೇಕು ಅಂತ ಹೇಳಿ ಒಂದು ಕೈಯಲ್ಲಿ ಊಟದ ಬುತ್ತಿಯನ್ನು ಇಟ್ಕೊಳ್ತಾನೆ ಇನ್ನೊಂದು ಕೈನಲ್ಲಿ ಕೋಲನ್ನು ಇಟ್ಕೊಳ್ತಾನೆ ದಂಡಕ್ಕವನ್ನು ಇಟ್ಕೊಂಡು ಸತ್ತು ಹೋದಾಗೆ ಮಲಗಿರ್ತಾನೆ ತೋಟದ ಹತ್ರನೇ ಮಲಗಿರ್ತಾನೆ ಆಗ ಆ ನರಿ ಬರುತ್ತೆ ನಿಧಾನವಾಗಿ ಹೀಗೆ ನಿಧಾನವಾಗಿ ಬರುತ್ತೆ ನಿಧಾನವಾಗಿ ಬರುತ್ತೆ ನಿಧಾನವಾಗಿ ಬಂದಾಗ ಅಲ್ಲಿ ನೋಡುತ್ತೆ ಆ ತೋಟದ ಮಾಲೀಕ ಬಿದ್ದುಕೊಂಡಿದ್ದಾನೆ ಅರೆ ಇವತ್ತೇನೋ ಅಪಾಯ ಇದೆ ನನಗೆ ಯೋಚನೆ ಮಾಡಬೇಕು ಅಂತ ಹೇಳಿ ಮತ್ತೆ ಹತ್ತಿರ ಹೋಗಿ ನೋಡುತ್ತೆ ಒಂದು ಕೈನಲ್ಲಿ ಏನೋ ಊಟ ಇಟ್ಕೊಂಡಿದ್ದಾನೆ ಇನ್ನೊಂದು ಕೈನಲ್ಲಿ ಒಂದು ಕೋಲನ್ನು ಇಟ್ಕೊಂಡಿದ್ದಾನೆ ಇವ್ ನಿಜವಾಗ್ಲೂ ಸತ್ತು ಹೋಗಿದ್ದಾನ ಒಂದು ಕೆಲಸ ಮಾಡ್ತೀನಿ ಇವನು ನಿಜವಾಗ್ಲೂ ಸತ್ತು ಹೋಗಿದ್ರೆ ಆದರೆ ಹೇಗೆ ಸತ್ತಿರ್ಬೋದು ಊಟ ಮಾಡ್ತಾ ಗಂಟ್ಲಲ್ಲಿ ಏನಾದರೂ ಊಟ ಸಿಕ್ಕಾಕೊಂಡು ಬಿದ್ದೋಗಿಬಿಟ್ಟಿದ್ದಾನ ಅಕಸ್ಮಾತ್ ಇವನು ಸತ್ತೋಗಿದ್ದೇ ಆಗಿದ್ರೆ ಊರಲ್ಲಿ ಇವನ ಬಗ್ಗೆ ಯಾರಾದರೂ ಮಾತಾಡ್ತಾರೆ ಒಂದು ಸಲ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಆ ನರಿ ನಿಧಾನವಾಗಿ ಊರ ಕಡೆ ಹೋಗುತ್ತೆ ಅಲ್ಲೆಲ್ಲ ಜನಗಳನ್ನೆಲ್ಲ ನೋಡುತ್ತೆ ಯಾರು ಅವನ ಸಾವಿನ ಬಗ್ಗೆ ಮಾತಾಡ್ತಾನೆ ಇಲ್ಲ ನೋಡಿ ಬುದ್ಧಿ ಉಪಯೋಗಿಸ್ತಾ ಇದೆ ಅಲ್ವಾ ನರಿ ಅದಕ್ಕೆ ನರಿನ ಏನಂತ ಕರಿತೀವಿ ನರಿ ಇದರ ಹೆಸರೇನು ಧವನಕ ನರಿ ಓಕೆನಾ ಆಮೇಲೆ ಹೋಗಿ ನೋಡುತ್ತು ಹಳ್ಳಿಯಲ್ಲೆಲ್ಲ ಹಳ್ಳಿಲೆಲ್ಲ ನೋಡ್ತು ಊರೆಲ್ಲ ನೋಡ್ತು ಯಾರೂ ಮಾತಾಡ್ತಾ ಇಲ್ಲ ಆಗ ಆ ನರಿಗೆ ಅನ್ನಿಸ್ತು ಈ ತೋಟದ ಮಾಲೀಕ ನನ್ನನ್ನ ಹಿಡ್ಕೊಳ್ಳೋದಕ್ಕೆ ನನ್ನನ್ನ ಕೊಂದು ಹಾಕೋದಕ್ಕೆ ಈ ಪ್ಲಾನ್ ಮಾಡಿದ್ದಾನೆ ಅಂತ ಹೇಳಿ ಅಲ್ಲಿಂದ ಓಡೋಯ್ತು ಎಸ್ಕೇಪ್ ಆಯ್ತು ಅಲ್ಲಿಂದ ಓಡಾಯ್ತು ಇದರಿಂದ ಏನ್ ಗೊತ್ತಾಯ್ತಪ್ಪ ನಿಮ್ಗೆ ಏನ್ ಗೊತ್ತಾಯ್ತು ಕಷ್ಟ ಕಾಲದಲ್ಲಿ ನಮ್ಗೆ ಏನಾದ್ರೂ ತೊಂದರೆ ಬಂದಾಗ ನಾವು ನಮ್ಮ ಯಾವ ಶಕ್ತಿಯನ್ನು ಉಪಯೋಗಿಸ್ಕೋಬೇಕು ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೋಬೇಕು ಅಕಸ್ಮಾತ್ ಅದು ತುಂಬಾ ಮೂರ್ಖ ನರಿ ಆಗಿದ್ದರೆ ಹೋಗ್ಬಿಟ್ಟು ಆ ಏನೋ ಊಟ ಇದೆ ತಿಂದುಬಿಡ ನಾನು ಇದ್ರೆ ಏನಾಗ್ತಿತ್ತು ಒಂದು ಕೋನಲ್ಲಿ ತಲೆಮೇಲೆ ಫಟ್ ಅಂತ ಹೊಡಿತಿದ್ದ ನರಿ ಏನಾಗ್ತಿತ್ತು ಸತ್ತು ಹೋಗ್ತಿತ್ತು ಈ ಕಥೆಯನ್ನು ವಸುಭಾಗ ಭಟ್ಟ ಆ ಮೂರೂ ಜನ ಮಕ್ಕಳಿಗೆ ಹೇಳಿದಾಗ ಆ ಮಕ್ಕಳು ಪಿಳಿಪಿಳಿ ಕಂಡುಬಿಟ್ಕೊಂಡು ಹೀಗೆ ನೋಡ್ತಾ ಇದ್ರು ಇನ್ನೊಂದು ಕತೆ ಹೇಳಿ ಗುರುಗಳೇ ಅಂತ ಹೇಳಿದಾಗ ಹೇಳ್ತೀನಿ ಇನ್ನೊಂದು ಕತೆ ಹೇಳ್ತೀನಿ ಆದರೆ ಈಗ ನಾನು ಹೇಳಿದ ಕಥೆಯನ್ನು ನೀವು ನನಗೆ ಮತ್ತೆ ರಿಪೀಟ್ ಮಾಡಬೇಕು ಅಂತ ಹೇಳ್ತಾರೆ ಓಕೆ ಅವರು ಹಾಂ ಹೇಳ್ತೀವಿ ಹೇಳಿ ಕಥೆನ ಪ್ರತಿಯೊಂದನ್ನು ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ನೆನಪು ಮಾಡಿಕೊಂಡು ಆ ಮೂರೂ ಜನ ಮಕ್ಕಳು ಬಸುಭಾಗಭಟ್ಟನಿಗೆ ಅಂದರೆ ವಿಷ್ಣು ಶರ್ಮನಿಗೆ ಆ ಕಥೆಗಳನ್ನು ಹೇಳ್ತಾರೆ ಓಕೆ ಈಗ ನಿಮ್ಮಲ್ಲಿ ಯಾರಾದರೂ ಒಂದು ಕಥೆಯನ್ನು ಹೇಳಬೇಕು ಆ ನರಿ ಕಥೆ ಬೇಡ ಬೇರೆ ಯಾವುದಾದ್ರೂ ಕತೆ ಗೊತ್ತಾ ನಿಮಗೆ ಕಥೆಗಳು ಗೊತ್ತಲ್ವಾ ಯಾವ ಕಥೆ ಗೊತ್ತು ನಿಮಗೆ ಚಿನ್ನದ ಮೊಟ್ಟೆ ಮೈಕ್ ಚಿನ್ನದ ಮೊಟ್ಟೆ ಚಿನ್ನದ ಮೊಟ್ಟೆಯ ಕಥೆ ಒಂದ್ಸಲ ಒಂದು ಬಡ ದಂಪತಿಗಳು ಒಂದು ಚಿಕ್ಕ ಪುಟ್ಟ ಹಳ್ಳಿಲಿ ವಾಸವಾಗಿದ್ರು ಅವ್ರಿಗೆ ತುಂಬ ಅವರು ಅವ್ರ ಹತ್ರ ಒಂದು ತೂಟಕ್ಕೂ ತುಂಬ ಕಷ್ಟ ಪಡ್ತಾ ಇದ್ರು ಒಂದ್ಸತಿ ಸಾಲ ಇಸ್ಕೊಂಡಿದ್ರಲ್ಲ ಸಾಲ ಇಸ್ಕೊಂಡು ಅವ್ರ ಮನೆಗೆ ಹೆಂಗೋ ನಡ್ಸ್ಕೊಂಡು ಹೋಗ್ತಾ ಇದ್ರು ಅವ್ರ ಮಕ್ಳಿಗೂ ಸ್ಕೂಲಿಗೆ ಕಳಿಸ್ತಾ ಇರಲಿಲ್ಲ ಅವ್ರಿಗೆ ಮಕ್ಳಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಓದಕ್ಕೆ ಅವ್ರನ್ನ ಕಳಿಸ್ತಾ ಇರಲಿಲ್ಲ ದುಡ್ಡಿಲ್ಲ ಅಂತ ಆಮೇಲೆ ಒಂದು ದಿವಸ ಸಾಲ ಮಾಡಿದ್ರಲ್ಲ ಸಾಲ ಮಾಡಿದಾಗ ಅವ್ರು ಕಟ್ಟೇ ಇರಲಿಲ್ಲ ಸಾಲ ಸಾಲದವ್ರು ಮನೆ ಹತ್ರ ಬಂದುಬಿಟ್ಟು ಕೂಗಾಡ್ತಾಯಿದ್ರು ಏ ನಮ್ಮದು ದುಡ್ಡು ಕೊಡಿಲ್ಲ ನಿಮ್ಮ ಮನೆಯೆಲ್ಲ ಖಾಲಿ ಮಾಡಿಸ್ತೀವಿ ಮಾ ಪಾತ್ರೆಗಳೆಲ್ಲ ಆಚೆ ಬಿಸಾಕ್ತಾಯಿದ್ರು ಇವರು ಅವತ್ತು ಇನ್ನು ಒಂದು ವಾರ ಟೈಮ್ ಕೊಡಿ ನಾವು ಇನ್ನು ನಿಮ್ಮ ಹಣ ವಾಪಸ್ ಕೊಡ್ತೀವಿ ಅಂತ ಅವ್ರು ಹಾಗೆ ಕೆಲಸ ಹೊಡ್ಕೊಂಡು ದಾರೀಲಿ ಹೋಗ್ತಾ ಇದ್ರು ಹೋಗ್ಬೇಕಾದ್ರೆ ಒಂದು ಕೆಲಸನೂ ಸಿಗಲಿಲ್ಲ ಆವಾಗ ಒಂದು ಕೋಳಿ ಮತ್ತು ಕೋಳಿ ಇತ್ತು ಅಲ್ಲಿ ಮೂರ್ನಾಲ್ಕು ಕೋಳಿ ಇತ್ತು ಆದ್ರೆ ಒಂದ್ ಕೋಳಿ ಮಾತ್ರ ಚಿನ್ನದ್ ಮೊಟ್ಟೆ ಇಟ್ಟಿತ್ತು ಅದನ್ನ ಇವ್ರು ನೋಡಿಬಿಟ್ಟು ಆಶ್ಚರ್ಯವಾದರು ಆ ಡ್ಯೂಪ್ಲಿಕೇಟು ಇಲ್ವೋ ಅಂತ ತುಂಬ ಚೆಕ್ ಮಾಡಿದ್ರು ಆದರೆ ಅವ್ರಿಗೆ ಗೊತ್ತಾಯಿತು ಇದು ಚಿನ್ನದ ಮೊಟ್ಟೆ ಕೊಡೋಕೋಳಿ ಇದೆ ನಾವು ಮನೆಗೆ ತೊಗೊಂಡೋದ್ರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಆವಾಗ ನಾವು ಸುಖವಾಗಿ ಶ್ರೀಮಂತರಾಗ್ಬಹುದು ಮತ್ತು ನಮ್ಮ ಮಕ್ಕಳು ಎಲ್ಲ ದೊಡ್ಡ ದೊಡ್ಡ ಶಾಲೆಯಲ್ಲಿ ಓದ್ಬೋದು ಅಂತ ಆಮೇಲೆ ಅದನ್ನ ಮನೆಗೆ ತೊಗೊಂಡೋದ್ರು ಮನೆಗೆ ತೊಗೊಂಡೋಗಿ ಅದು ಡೈಲಿ ಒಂದೊಂದೊಂದು ಮೊಟ್ಟೆ ಇರ್ತಾಯಿತ್ತು ಅದನ್ನೇ ಅವರು ಊಟಕ್ಕೆ ಯೂಸ್ ಮಾಡ್ತಾಯಿದ್ದೆ ಅದನ್ನ ಹೋಗ್ಬಿಟ್ಟು ಚಿನ್ ಅಂಗಡೀಲಿ ಮಾರಿಬಿಟ್ಟು ಚಿನ್ನದ ಮೊಟ್ಟೆ ಇಡ್ತಾಯಿತ್ತು ಹ್ಞೂ ಅದನ್ನ ಚಿನ್ನದ ಅಂಗಡಿಯಲ್ಲಿ ಮಾರಿಬಿಟ್ಟು ಊಟಕ್ಕೆ ಊಟ ಅವ್ರ ಮಕ್ಳಿಗೆ ಇವಾಗ ಟ್ಯೂಷನ್ ಎಲ್ಲ ಸೇರಿಸಿದ್ರು ಸ್ಕೂಲ್ಗಿನ್ನೂ ಬೇಕು ಅಂತ ಅವ್ರು ಏನು ಮಾಡಿದ್ರು ಅವ್ರ ಅಪ್ಪ ಏನು ಮಾಡಿದ್ರು ಏನಪ್ಪ ಒಂದೊಂದೇ ನಮಗೆ ಸಾಲ್ತಾ ಇಲ್ಲ ಏನು ಮಾಡೋಣ ನಾವು ಅದ್ರ ಹೊಟ್ಟೆ ಕೊಯ್ದರೆ ಎಷ್ಟು ನಾವು ಇನ್ನೂ ಶ್ರೀಮಂತರಾಗಿಬಿಡ್ತೀವಿ ಓ ಇಷ್ಟೆಲ್ಲ ಕಷ್ಟಪಡೋ ಬದಲು ಒಂದೇ ಸತಿ ಯಾಕೆ ಆಗಬಾರ್ದು ನಾವು ಅಂತ ಅಂದ್ಕೊಂಡ್ರು ಆಮೇಲೆ ಗಂಡ ಗಂಡ ಹೆಂಡ್ತಿ ಇಬ್ರು ಮಾಡ್ತಾ ಇದ್ರು ಕೊಯ್ಯದ ಬೇಡವಾ ಕೋಳಿ ಹೊಟ್ಟೆನ ಅಂತ ಆಮೇಲೆ ಗಂಡ ಎಳೆದಂತೆ ನಾವು ಒಂದೇ ಸರ್ತಿ ಶ್ರೀಮಂತರಾಗ್ಬಿಡೋಣ ಅಗ್ಲಗ್ಲ ಕಷ್ಟಪಟ್ಟು ಒಂದೊಟ್ಟು ಊಟಕ್ಕೆ ಇದು ಬೇರೆ ಏನಕ್ಕೂ ಆಗಲಿಲ್ಲ ನಮ್ಗಿನ್ನೂ ಚಿನ್ನ ಎಲ್ಲ ಬೇಕಲ್ಲ ಅಂತ ಆಮೇಲೆ ಏನು ಮಾಡ್ತಾರೆ ಆ ಕೋಳಿ ಹೊಟ್ಟೆನ ಕೊಯ್ದು ಬಿಡ್ತಾರೆ ಅಯ್ಯೋ ಪಾಪ ಕೋಳಿ ಆ ಕೋಳಿ ಹೊಟ್ಟೆ ಕೊಯ್ದು ನೋಡಿದ್ರೆ ಒಂದು ಮೊಟ್ಟೆನೂ ಇರೋಲ್ಲ ಅಲ್ಲಿ ಬರೀ ಅದು ಊಟನೇ ಇರುತ್ತೆ ಗಲೀಜು ಊಟನೇ ಅದಕ್ಕೆ ಅವ್ರ ಅಂತಾರಂತ ಏನು ಒಂದು ಮೊಟ್ಟೆನೂ ಇಲ್ಲ ಅಯ್ಯೋ ನಾವು ತಪ್ಪು ಮಾಡಿಬಿಟ್ರಿ ಅನ್ಯಾಯವಾಗಿ ಅದನ್ನ ಸಾಯಿಸ್ಬಿಟ್ರಿ ನಾವು ನಾವು ಸ್ವಲ್ಪ ಕಾಯಿ ಬೇಕಾಗಿತ್ತು ಅದು ಒಂದೊಂದೇ ಒಂದೊಂದೇ ಕೊಟ್ಟು ಅದನ್ನೇ ನಾವು ಕೂಡಿಕೊಂಡು ಊಟಕ್ಕೆ ನಮ್ಗೇನು ಆಸೆ ಆಯಿತು ಅದನ್ನ ನೆರವೇರಿಸ್ಬೋದಿತ್ತು ಆದರೆ ನಾವು ದುರಾಸೆ ಪಟ್ಬಿಟ್ರಿ ತುಂಬ ಆಸೆ ಪಟ್ಬಿಟ್ರಿ ಒಂದೇ ಸತಿ ಈಗ ಚಿನ್ನದ ಮೊಟ್ಟೆಯ ಕಥೆಯಿಂದ ಏನು ಅರ್ಥ ಆಯಿತು ನಿಮಗೆ ಅತಿ ಆಸೆ ಗತಿಗೇಡು ಹೌದಲ್ವಾ ತುಂಬಾ ಆಸೆ ಪಡಬಾರ್ದು ಇರೋದ್ರೊಳಗೆ ಆರಾಮಾಗಿ ಖುಷಿಯಾಗಿರ್ಬೇಕು ಇಲ್ಲ ನಂಗೆ ಜಾಸ್ತಿ ಬೇಕು ಜಾಸ್ತಿ ಬೇಕು ಆಸೆ ಪಟ್ಟಷ್ಟು ಅದು ನಮಗ್ ಸಿಗಲ್ಲ ವೆರಿ ಗುಡ್ ಹಾಗೆ ವಸುಭಾಗ ಭಟ್ಟ ಮಕ್ಕಳಿಗೆ ಕತೆ ಹೇಳಿದ್ದನ್ನ ನರಿ ಕಥೆಯನ್ನ ಅವ್ರು ಮತ್ತೆ ಹೇಳ್ತಾರೆ ಹೇಳ್ದ ತುಂಬಾ ಖುಷಿ ಆಗತ್ತೆ ಆಗ ಮತ್ತೆ ಕಥೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ ಇನ್ನೊಂದು ಕತೆ ಹೇಳ್ತಾನೆ ಅದು ಸಂಜೀವಕ ಅಂತ ಹೆಸರು ಸಂಜೀವಕ ಅಂದರೆ ಒಂದು ಎತ್ತು ಗೂಳಿ ಗೂಳಿ ಹೆಸರೇನು ಸಂಜೀವಕ ಅಂತ ಒಬ್ಬ ಶ್ರೀಮಂತ ಇರ್ತಾನೆ ಆ ಶ್ರೀಮಂತ ತನ್ನ ದುಣಿಮೆಗೋಸ್ಕರ ಬೇರೆ ಬೇರೆ ಕಡೆಯೆಲ್ಲ ಹೋಗಿ ದುಡ್ಕೊಂಡು ಬಂದು ಸಂಪಾದನೆ ಮಾಡ್ತಿರ್ತಾನೆ ಆ ಸಂಪಾದನೆ ಮಾಡೋದಕ್ಕೆ ಅಂತ ಹೋಗ್ತಾನಲ್ಲ ಹಾಗೆ ಏನು ಮಾಡ್ತಾನೆ ಆ ಸಂಜೀವಕ ಎತ್ತು ಏನಿದೆ ತುಂಬ ಬಡಕ್ಲಾಗಿರುತ್ತೆ ತುಂಬ ಸಣ್ಣಗಿರುತ್ತೆ ಅದಕ್ಕೆ ಊಟ ಏನು ಹಾಕ್ತಿರಲ್ಲ ಅವನು ಜಾಸ್ತಿ ತುಂಬ ಆಗಿರುತ್ತೆ ಅದನ್ನು ತನ್ನ ಗಾಡಿಯಲ್ಲಿ ಕಟ್ಕೊಂಡು ಎತ್ತಿನ ಗಾಡಿಯಲ್ಲಿ ಕಟ್ಟಿಕೊಂಡು ಕಾಡುಗಳಿಗೆ ನಾಡುಗಳಿಗೆ ಪಟ್ಟಣಗಳಿಗೆ ಎಲ್ಲ ಹೋಗಿ ತನ್ನ ವ್ಯಾಪಾರವನ್ನು ಮಾಡ್ತಿರ್ತಾನೆ ಒಂದಿನ ಕಾಡಿಂದ ಬರ್ತಾ ಇರುವಾಗ ಆ ಸಂಜೀವಕನಿಗೆ ಕಾಲು ನೋವು ಬಂದ್ಬಿಡತ್ತೆ ಏನು ಬರುತ್ತೆ ಕಾಲಿಗೆ ನೋವು ಬಂದುಬಿಡುತ್ತೆ ಅದು ಅಲ್ಲೇ ಕುಸ್ತು ಹೋಗಿಬಿಡುತ್ತೆ ಆವಾಗ ಆ ರಾಜ ಇರ್ತಾನಲ್ಲ ಶ್ರೀಮಂತ ಇರ್ತಾನಲ್ಲ ಅವನಿಗೆ ಅಯ್ಯೋ ಏನು ಮಾಡೋದು ನನ್ನ ಸಂಜೀವಕನಿಗೆ ತುಂಬ ಸುಸ್ತಾಗಿದೆಯಲ್ಲ ಅಂತ ಹೇಳಿ ಒಂದು ಮೂರು ದಿವಸ ಅದೇ ಕಾಡಲ್ಲಿ ಕೂತ್ಕೊಳ್ತಾನೆ ಮೂರು ದಿನ ಅದೇ ಕಾಡಲ್ಲಿ ಕೂತ್ಕೊಳ್ತಾನೆ ಇವತ್ತು ಸರಿ ಹೋಗ್ಬೋದು ನಾಳೆ ಸರಿ ಹೋಗ್ಬೋದು ಅಂತ ಆದರೆ ಸಂಜೀವಕನಿಗೆ ಆರೋಗ್ಯ ಸರಿ ಹೋಗಲ್ಲ ಅದಕ್ಕೆ ಏನು ಮಾಡ್ತಾನೆ ಅವನ ಜೊತೆ ಒಂದು ಮೂರು ಜನ ಆಳು ಬಂದಿರ್ತಾಳೆ ಸೈನಿಕರು ಬಂದಿರ್ತಾರೆ ಅವನ ಜೊತೆ ಅವ್ರಿಗೆ ಹೇಳಿಬಿಟ್ಟು ಈ ಸಂಜೀವಕನನ್ನು ಇಲ್ಲೇ ನೋಡ್ಕೊಂಡಿರಿ ಅವ್ನು ಸರಿಯಾದ ತಕ್ಷಣ ಅವನ್ನ ಕರ್ಕೊಂಡು ಬನ್ನಿ ಮನೆಗೆ ಅಂತ ಹೇಳಿಬಿಟ್ಟು ಅವನು ಶ್ರೀಮಂತ ಏನು ಮಾಡ್ತಾನೆ ರಾಜ ಏನು ಮಾಡ್ತಾನೆ ಅವನ ಮನೆಗೆ ಹೋಗ್ಬಿಡ್ತಾನೆ ಒಂದು ಮೂರು ದಿವಸ ನಾಲ್ಕು ದಿವಸ ಕಳೆಯುತ್ತೆ ಅವ್ರು ಎಲ್ಲಿರ್ತಾರೆ ಕಾಡಲ್ಲಿರ್ತಾರೆ ಕಾಡಲ್ಲಿ ಏನಿರುತ್ತೆ ಹುಲಿ ಸಿಂಹ ಕಾಡು ಪ್ರಾಣಿಗಳು ಎಲ್ಲ ಇರ್ತಾವಲ್ಲ ಹಾಗಾಗಿ ಆ ಮೂರು ಜನ ಆಳುಗಳಿಗೆ ಭಯ ಆಗ್ಬಿಡುತ್ತೆ ಅಪ್ಪ ನಾಲ್ಕು ದಿನ ಆಗೋಯ್ತು ಇನ್ಯಾವ ಕಾಡು ಪ್ರಾಣಿಗಳು ಬಂದರೆ ನಮಗೆ ತಿಂದುಬಿಡತ್ತೆ ಅಂತ ಹೇಳಿ ಅವನ ಯಾರ ಮನೆಗೆ ಆ ಶ್ರೀಮಂತರ ಮನೆಗೆ ಹೋಗ್ಬಿಟ್ಟು ಇಲ್ಲ ಸಂಜೀವಕ ಸತ್ತು ಹೋದ ಅದಕ್ಕೆ ನಾವು ವಾಪಸ್ ಬಂದುಬಿಟ್ವಿ ಅಂತ ಹೇಳ್ತಾನೆ ಸಂಜೀವಕ್ಕ ಸತ್ತೋಗಿದ್ನಾ ಇಲ್ಲ ಅಲ್ವಾ ಅಲ್ಲಿ ಸಂಜೀವಕಕ್ಕೆ ಜೋರಾಗಿ ಮಳೆ ಬರುತ್ತೆ ಮಳೆಯಲ್ಲಿ ನೆನೆಯುತ್ತೆ ಅದರ ಆರೋಗ್ಯ ಎಲ್ಲ ಸುಧಾರಿಸುತ್ತೆ ಅಲ್ಲಿರುವಂತಹ ಹುಲ್ಲು ಮತ್ತು ಅಲ್ಲಿ ಬರ ಅಲ್ಲಿ ಬಿದ್ದಿರುವಂತಹ ಹಣ್ಣುಗಳನ್ನೆಲ್ಲ ತಿಂದು ಆ ಸಂಜೀವಕ ದೊಡ್ಡ ಪುಷ್ಟವಾಗಿ ಆಗ್ತಾನೆ ಹೇಗಾಗ್ತಾನೆ ದಷ್ಟು ಪುಷ್ಟವಾಗಿ ಆ ಎತ್ತಿದ್ದಿದ್ದು ದೊಡ್ಡ ಗೂಳಿ ಆಗುತ್ತದು ಗೂಳಿ ನೋಡಿದ್ದಾರೆ ಎಲ್ಲರೂ ಆ ದೊಡ್ಡ ಗೂಳಿ ಆಗುತ್ತೆ ಆ ಗೂಳಿ ಒಂದ್ಸಲ ಅಂತ ಗುಟ್ರ ಹಾಕಿದ್ರೆ ಎಲ್ಲರೂ ನಡುಗಬೇಕು ಇಡೀ ಕಾಡಲ್ಲಿ ರಾಜ ಓಡಾಡ್ಕೊಂಡಿರುತ್ತೆ ಅದೇ ಕಾಡಲ್ಲಿ ಇನ್ನೊಬ್ಬ ರಾಜ ಇರ್ತಾನೆ ಯಾರು ಕಾಡಿನ ರಾಜ ಸಿಂಹ ರಾಜ ಇರ್ತಾನಲ್ಲ ಅವನು ಒಂದ್ಸಲ ಬೇಟೆ ಆಡಬೇಕು ಅಂತೇಳಿ ಅದೇ ಕಾಡಿಗೆ ಬರ್ತಾನೆ ಅದೇ ಕಾಡಿಗೆ ಬಂದಾಗ ಏನೋ ಒಂದು ಶಬ್ದ ಕೇಳುತ್ತೆ ಅವನಿಗೆ ಏನು ಶಬ್ದ ಏನದು ಗುಟ್ರು ಗೂ ಯಾರದು ಸಂಜೀವಕ ಸಂಜೀವಕನ ಗುಟ್ರು ಕೇಳಿಸುತ್ತೆ ಅವ್ನು ಅಂತ ಕೇಳುತ್ತೆ ಸಿಂಹಗೆ ಅಯ್ಯೋ ಸಿಂಹಕ್ಕೆ ಭಯ ಆಗತ್ತೆ ಯಾವಾಗಾದರೂ ಇಲ್ಲ ಅಲ್ವಾ ಆದರೆ ಅಂಥ ದೊಡ್ಡ ಗಂಭೀರವಾದ ಒಂದು ಶಬ್ದ ಅದು ಕೇಳಿದ ತಕ್ಷಣ ಆ ಸಿಂಹಕ್ಕೆ ಭಯ ಆಗ್ಬಿಡುತ್ತೆ ಅಯ್ಯೋ ತುಂಬ ಆವೇಶದಿಂದ ಬಂದ ಬೇಟೆ ಆಡೋಕ್ಕೆ ಬಂದ ಆ ಸಿಂಹನಿಗೆ ಭಯ ಆಗಿ ಅಯ್ಯೋ ನನಗಿಂತ ದೊಡ್ಡ ಪ್ರಾಣಿ ಈ ಕಾಡಲ್ಲಿ ಬಂದು ಸೇರಿಕೊಂಡಿದೆ ಏನಪ್ಪ ಮಾಡೋದು ಅಂತ ಹೇಳಿ ಭಯ ಪಟ್ಕೊಂಡು ಭಯ ಪಟ್ಕೊಂಡು ಭಯ ಪಟ್ಕೊಂಡು ಭಯ ಪಟ್ಕೊಂಡು ಭಯ ಪಟ್ಕೊಂಡು ಅದ್ರ ಗುಹೆ ಹತ್ರ ಹೋಗಿ ಹೀಗೆ ಕೂತ್ಕೊಂಡಿರುತ್ತೆ ಈ ಕೂತ್ಕೊಂಡಾಗ ಯಾರು ಬರ್ತಾರೆ ನರಿಯ ಹೆಸರೇನು ಧವನಕ ಅವನು ಬರ್ತಾನೆ ಬಂದು ಈ ಸಿಂಹ ಸಿಂಹನ ಹೆಸರಿದೆ ಗೊತ್ತಾ ಏನ್ ಗೊತ್ತಾ ಸಿಂಹದ ಹೆಸರು ಮೃಗರಾಜ ಅಂತ ಕರೀತಾರೆ ಇನ್ನೊಂದು ಪಿಂಗಳಿಕಾ ಅಂತ ಕರೀತಾರೆ ಏನು ಸಿಂಹದ ಹೆಸರು ಪಿಂಗಳಿಕಾ ಅಂತ ಕರೀತಾರೆ ಪಂಚತಂತ್ರಲ್ಲಿ ಮೃಗರಾಜ ಅಂತನೂ ಹೇಳ್ತಾರೆ ಪಿಂಗಳಿಕಾ ಇವನು ಧವನಕ ಪಿಂಗಳಿಕ ದೂರದಲ್ಲಿ ನಿಂತ್ಕೊಂಡು ಸಿಂಹರಾಜ ಯಾಕೆ ತುಂಬ ಹೆದರ್ಕೊಂಡು ಕೂತ್ಕೊಂಡಿದ್ದಾನಲ್ಲ ಅಂತ ಹೀಗೆ ನೋಡುತ್ತೆ ಮಾತಾಡ್ಸ್ಬೇಕು ಅಂತ ಬರುತ್ತೆ ಆದರೆ ಬೇಡ ಬೇಡ ನನ್ನ ತಮ್ಮ ಇದ್ದಾನಲ್ಲ ತಮ್ಮನ ಹೆಸರೇನು ಕರಟಕ ಕರಟಕ ಓಕೆ ಅವನ ಹತ್ರ ಬರುತ್ತೆ ಬಂದು ಕೇಳುತ್ತೆ ಈ ಥರ ಸಿಂಹರಾಜ ತುಂಬ ಗಂಭೀರವಾಗಿ ಕೂತ್ಕೊಂಡಿದ್ದಾನೆ ತುಂಬ ಭಯ ಪಡ್ತಿದ್ದಾನೆ ಅವನತ್ರ ಹೋಗ್ಬಿಟ್ಟು ಯಾಕೆ ಅಂತ ನಾನು ಕೇಳಬೇಕು ಅಂತ ಧಮನಕ ಹೇಳಿದಾಗ ಕರಟಕ್ಕ ಹೇಳುತ್ತೆ ಅಯ್ಯೋ ದಮನಕ್ಕ ಯಾಕಪ್ಪ ಸುಮ್ಮನೆ ನಿನ್ನ ಕೆಲಸ ನೀನು ನೋಡ್ಕೊ ನಿನ್ನ ನಿನ್ನ ಅಲ್ಲದೆ ಇರೋ ಕೆಲಸಕ್ಕೆ ಯಾಕೆ ಕೈ ಹಾಕ್ತೀಯಾ ಅಂತ ಹೇಳ್ತಾನೆ ಅದಕ್ಕೆ ಇಲ್ಲೋ ಇಲ್ಲ ನಾನು ಕೇಳಲೇಬೇಕು ಅವ್ನು ನಮ್ಮ ಕಾಡಿನ ರಾಜ ಅಲ್ವಾ ಅವ್ನಿಗೇನೂ ಆಗಿದೆ ಫ್ರೆಂಡ್ ಅಲ್ವಾ ಏನಾದರೂ ಆಗಿದ್ರೆ ಕೇಳಬೇಕಲ್ವ ಫ್ರೆಂಡ್ ಅಂದಮೇಲೆ ಬೇಡ ಬೇಡ ಯಾಕೆ ಸುಮ್ಮನೆ ತಲೆನೋವು ನಿನ್ನ ಕೆಲಸ ನೀನು ನೋಡ್ಕೋ ನೀನೇನಾದರೂ ಅವನತ್ರ ನಿನಗೆ ಗೊತ್ತಿರೋರ ಕೆಲಸ ನೀನು ಕೈ ಹಾಕಿದ್ರೆ ಮಂಗನ ಕಥೆ ಒಂದು ಬುದ್ಧಿಗೇಡಿ ಮಂಗ ಇದೆಯಲ್ಲ ಆ ಮಂಗನ ಕಥೆ ನಿನ್ನ ಕಥೆ ಆಗತ್ತೆ ಅಂತ ಹೇಳಿ ಬುದ್ಧಿಗೇಡಿ ಮಂಗನ ಕಥೆ ಗೊತ್ತಾ ನಿಮಗೆ ಆಗ ಕರೆಟ್ಟ ಬುದ್ಧಿಗೇಡಿ ಮಂಗನ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ ಹೀಗೆ ಪಂಚತಂತ್ರದ ಕಥೆಗಳು ಹುಟ್ಕೊಂಡಿದ್ದು ಈಗ ಸಂ ನರಿಯಿಂದ ಸಂಜೀವಕಾಗಿ ಬಂತು ಸಂಜೀವಕಾಯಿಂದ ಧಮನಕಾಗಿ ಬಂತು ಧಮನಕ ಈಗ ಕರಟಕಾಗಿ ಬಂತು ಕರಟಕ ಒಂದು ಕಥೆಯನ್ನು ಹೇಳಕ್ಕೆ ಶುರು ಮಾಡ್ತಾನೆ ಈ ಕಥೆಯೆಲ್ಲ ಹೇಳ್ತಾ ಇರೋದು ಯಾರು ಯಾರು ಕತೆ ಹೇಳ್ತಾ ಇರೋದು ಕರಟಕ ಹೇಳ್ತಾ ಇರೋದು ವಿಷ್ಣು ಶರ್ಮಾ ಅಥವಾ ವಸುಭಾಗ ಭಟ್ಟ ಕಥೆಯನ್ನು ಹೇಳಕ್ಕೆ ಶುರು ಮಾಡ್ತಾನೆ ಆ ಕಥೆಯನ್ನು ಹೇಳೋದಕ್ಕೂ ಮುಂಚೆ ಒಂದು ಹಾಡು ಹೇಳ್ಬಿಡಣ ಹೇಳಣ್ವಾ ಅಂದವಾದ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ಅಂದವಾದ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ಅಂದವಾದ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ಹಸಿರ ಪಯಲಿನಲ್ಲಿ ಸ್ವಚ್ಛತೆ ಕೂಡಿದ್ದವು ಹಚ್ಚ ಹಸಿರ ಪಯಲಿನಲ್ಲಿ ಸ್ವಚ್ಛದಿ ಕುಡಿದವು ಸಿಂಹಾವಲ್ಲಿ ರಾಜನಾಗಿ ಎಲ್ಲರ ಆಡ್ತಿತ್ತು ಸಿಂಹಾವಲ್ಲಿ ರಾಜನಾಗಿ ಎಲ್ಲರ ಆಡ್ತಿತ್ತು ಆಮೇಲೆ ಮುಂಜಾನೆಯಲ್ಲಿ ಕೋಗಿಲೆ ಇಂಪಿನ ಹಾಡನ್ನು ಹಾಡಿತ್ತು ಮುಂಜಾನೆಯಲ್ಲಿ ಕೋಗಿಲೆ ಹಿಂಪಿನ ಹಾಡಲು ಹಾಡಿತ್ತು ಕಣ್ಣನ್ನು ಮುಚ್ಚಿ ಹಿಂಪಿನ ಹಾಡನ್ನು ಕೇಳಿತ್ತು ಹಾಡನ್ನು ಕೇಳಿತ್ತು ಆಮೇಲೆ ಅಲ್ಲಿ ಯಾವ ಪ್ರಾಣಿಗಳಿತ್ತು ಯಾವುದಿತ್ತು ಆನೆ ನರಿಯು ನವಿಲು ಎಲ್ಲವೂ ಅಲ್ಲಿತ್ತು ಆನೆ ನೇದೋಳ ನನಿಯು ನವಿನು ಎಲ್ಲವೂ ಅಲ್ಲಿತ್ತು ಪಂಚತಂತ್ರ 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 ಿಂತ ಸುಂದರವಾದ ಸ್ಥಳವೂ ಇನ್ನಿಲ್ಲ ಕಾಡಿಗಿಂತ ಸುಂದರವಾದ ಇಲ್ಲಿ ನಡೆಯುವ ನೀತಿ ಕಥೆಗಳಿಗೆ ಸರಿಸಾಟಿ ಇಲ್ಲ ನಡೆಯುವ ನೀತಿ ಕಥೆ ಸರಿಸಾಟಿ ಪಂಚತಂತ್ರದ ಕಥೆಗಳನ್ನು ಹೇಳೋಕ್ಕೆ ಶುರು ಮಾಡ್ತಾನೆ ಏನದು ಪಂಚತಂತ್ರ ಗೊತ್ತಾ ಯಾರಿಗಾದರೂ ಗೊತ್ತಿಲ್ವಾ ವಸುಭಾಗ ಭಟ್ಟ ಐದು ತಂತ್ರಗಳನ್ನು ಉಪಯೋಗಿಸಿಕೊಂಡು ಐದು ಪ್ರಕರಣಗಳ ಮೂಲಕ ಪಂಚತಂತ್ರದ ಕಥೆಗಳನ್ನು ಹೇಳ್ತಾ ಹೋಗ್ತಾನೆ ಆ ತಂತ್ರಗಳು ಯಾವುದು ಆ ಪ್ರಕರಣಗಳು ಯಾವುದು ಅನ್ನೋದನ್ನು ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರ